Nadie, sin más porque sin más, un día le hizo famoso en la marca. ஆ சார் சொல்ல நிம்மதி சீர்னா சார் ஆக்சுவல் நிம்மதி ಏನಾಗುತ್ತೆ ಸರ್ ನೀವು ಸಮಾಜಕ್ಕೆ ಅಂದರೆ ಈಗಿನ ಸಮಾಜ ಹೋಗ್ತಾರೆ ಫ್ಲೋ ಬೇರೆ ಥರ ಇದೆ ಅದಕ್ಕೆ ವಿರುದ್ಧವಾಗಿ ಒಂದು ದಿಕ್ಕಲ್ಲಿ ನಿಂತ್ಕೊಂಡ ತಕ್ಷಣ ನಿಮ್ಮನ್ನೆಲ್ಲ ಕೆಂಗಣ್ಣಿಂದ ನೋಡ್ತಾರೆ ಸರ್ ನನ್ನೂ ನೋಡಿದ್ದಾರೆ ನಾನು ಅದಕ್ಕೇನು ಹೆದರ್ಕೊಂಡಿಲ್ಲ ಸರ್ ನಾನು ನೆಮ್ಮದಿಯಾಗಿದ್ದೀನಿ ನನ್ನಲ್ಲಿ ನನಗೊಂದಿದೆ ಸರ್ ನನ್ನ ಸ್ವಲ್ಪ ಸ್ವಲ್ಪ ಜೀವನನ ರೈತರ ಜೊತೆ ಕಳಿಬೇಕು ರೈತರು ಒಳ್ಳೇದು ಮಾಡಬೇಕು ಅಂತ ನನ್ನ ಮರುಣ ಸರ್ಗೂ ಚೆನ್ನಾಗಿ ಗೊತ್ತಿದೆ ಮಾಡ್ತಿದ್ದೀನಿ ಆಗೀಗ ನೀವು ಓಡಾಡ್ತಲಿದ್ದೀನಿ ಅಂದ ತಕ್ಷಣ ಕಿಚ್ಚಿ ಪಿಚ್ಚಿ ಮಾಡೋರು ಇದ್ದೇ ಇರ್ತಾರೆ ಸರ್ ಆ ಕಿಚ್ಚಿ ಪಿಚ್ಚಿಗಳನ್ನು ಅಂತ ಎಂಟರ್ಟೈನ್ಮೆಂಟ್ ತೊಗೊಂಡು ದೂರ ತಳ್ಳಿದ್ದೀವಿ ಸರ್ ಆದರೂ ಅದರ ಪಡೆದು ಹೋಗ್ತಿದೆ ಅದರಿಂದ ನನ್ನ ಸಿನಿಮಾಗೆ ಡಿಸ್ಟರ್ಬ್ ಆಗಿಲ್ಲ ಸರ್ ಅದನ್ನು ಸಿನಿಮಾದಲ್ಲಿ ಕೆಲವರು ಮಾಡಿದ್ರು ಅವ್ರ ಬಿಸ್ನೆಸ್ಸಲ್ಲಿ ಬಿಸಿ ಬರಲ್ಲ ಅಂತ ಹೇಳೋದು ಆದರೂ ಕೆಲವು ಡೈರೆಕ್ಟ್ರು ಖುದ್ದಾಗ ನನಗೆ ಫೋನ್ ಮಾಡೋದು ಅಷ್ಟೊತ್ತು ಬರಲ್ಲ ಯಾಕೆ ಹೇಳಿದ್ರು ಸರ್ ಬರ್ತೀನಿ ಅಂತ ನನ್ನ ಬಿಸ್ನೆಸ್ಗೂ ನನ್ನ ಸಿನಿಮಾಗೂ ಸಂಬಂಧ ಇಲ್ಲ ಸರ್ ಅದು ನೋಡ್ಕೊಳಕ್ಕೆ ಬೇರೆ ಜನ ಇದ್ದಾರೆ ಹೆಂಡತಿ ಇದ್ದಾರೆ ನಮ್ಮ ಬಂದ ತಮ್ಮ ನಮ್ಮ ಫ್ರೆಂಡು ನಮ್ಮ ಬ್ರದರ್ ಎಲ್ಲ ಇದ್ದಾರೆ ನೋಡ್ಕೋತಾರೆ ನಂದು ಈ ಜೈ ಬದುಕಿದೆ ನಾನು ಫ್ರೀ ಇದ್ದಾಗ ಅವ್ರ ಜೊತೆ ಹೋಗಿ ಸೇರ್ಕೋತೀನಿ ಸರ್ ಅಷ್ಟೇ ಬಟ್ ನಾನು ಫ್ರೀ ಬಿಡುವಿನ ವೇಳೆಯಲ್ಲಿ ರೈತರ ಅವೇರ್ನೆಸ್ ಪ್ರೋಗ್ರಾಮು ರೈತರ ಜೊತೆ ಕೆಲಸ ಮಾಡೋದು ರೈತರು ಓಡಾಡ್ತಾ ಇರೋದು ಈಗ ನಮ್ಮ ಸಿನಿಮಾ ಡೈರೆಕ್ಟರ್ ನಂಜುಂಡೇಗೌಡರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಸೊ ಅವರು ರೈತ ಓಡಾಡ್ತಿದ್ದು ಬಂದವರಿಂದ ಆ ಥರದ ಕೆಲಸಗಳಲ್ಲೇ ನನಗೆ ಇತ್ತು ಹೆಚ್ಚು ಆಸಕ್ತಿ ಇದೆ ಸರ್ ನನಗೆ ಈ ಸಂಜೆ ಹೊತ್ತು ಪಬ್ಬು ಬಾರ್ಗೆ ಹೋಗೋ ಅಭ್ಯಾಸ ಇಲ್ಲ ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ ಹಂಗಾಗಿ ನನ್ನ ಬಿಡುವಿನ ವೇಳೆನ ಒಂಚೂರು ಸಾರ್ಥಕತೆ ಕಡೆ ಕಲಿಯೋಣ ಅಂತ ಸರ್ ನಮಗೆ ವರ್ಷದಲ್ಲಿ 365 ದಿನ ಶೂಟಿಂಗ್ ಏನು ಮಾಡಲ್ಲ ಸರ್ ಒಂದು 200-220 ದಿನ ಮಾಡ್ಬೋದು ಸರ್ ಇನ್ನು ಬಿಡುವಿನ ವೇಳೆನ ಅಗ್ರಿಕಲ್ಚರು ರೈತರ ಜೊತೆ ಅಥವಾ ಯಾವುದೋ ರಂಗಭೂಮಿ ಕೆಲಸದ ಜೊತೆ ಅಥವಾ ಸೆಮಿನಾರ್ ಜೊತೆ ಕಳೆಯೋಕ್ಕೆ ಇಷ್ಟಪಡ್ತೀನಿ ಸರ್ ಅಲ್ಲಿ ಯಾವ ಥರ ಬೆಳೆ ಏನಾದರೂ ಸರ್ ಬೆಳೆ ಬೇರೆ ಬೇರೆ ಭಾಗ ಮಾಡ್ತೀವಿ ಇನ್ನೊಂದು ಭಾಗದಲ್ಲಿ ಬರೀ ಹಸುಗಳು ಮಾತ್ರ ಡೈರಿ ಫಾರ್ಮ್ ಮಾತ್ರ ಮಾಡಿದ್ವಿ ಬೆಳೆಗಳು ಬೇರೆ ಭಾಗದಲ್ಲಿ ಮಾಡ್ತೀವಿ ಸರ್ ಮೂರು ಬೇರೆ ಬೇರೆ ಭಾಗದ ಸೆಕ್ಟ್ರಲ್ಲಿ ಮಾಡ್ತೀವಿ ಸರ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಕೇಳ್ಬಿಟ್ಟು ಮಂಡ್ಯ ಅಂತ ಸರ್ ಏನಂದರೆ ಒಂದು ಉದರ ಪೋಷಣೆ ಇನ್ನೊಂದು ನಮ್ಮ ಪ್ರಕೃತಿ ಜೊತೆ ಬದುಕಬೇಕು ಅನ್ನೋ ಒಂದು ಆಟ ಹಂಗಾಗಿ ನಮ್ಮ ಮಕ್ಕಳಿಗೆ ಹಳ್ಳಿ ಸುಗಡು ಕಳೆದು ಹೋಗಬಾರ್ದು ಅವ್ರು ಹಳ್ಳಿಲಿ ಇರಬೇಕು ಅನ್ನೋ ಒಂದು ಆಟ ಹಂಗಾಗಿ ದೊಡ್ಡವರಾದ್ಮೇಲೆ ಸಿಟಿಗೆ ಹೋಗೇ ಹೋಗ್ತಾರೆ ಚಿಕ್ಕದಲ್ಲಿ ಹಳ್ಳಿ ಜೀವನ ಕಳೀಲಿ ನಾವು ಹಳ್ಳಿದಿರೋಣ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಆಮೇಲೆ ಸರಳವಾದ ಬದುಕು ಬದುಕ್ಬೋದು ಸರ್ ದುಬಾರಿ ಬದುಕಲ್ಲ ಹಂಗಾಗಿ ನಮಗೂ ಬಿಡುವಿನ ವೇಳೆ ಸುಮ್ಮನೆ ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಮತ್ತು ಮನೆಯವ್ರಿಗೂ ಒಂದು ಉದ್ಯೋಗ ಬೇಕು ಅಂತೇಳಿ ಅದನ್ನು ಮಾಡ್ಕೊಂಡಿದ್ದೀನಿ ಸರ್ ಅಷ್ಟೇ ಜಗತ್ತಲ್ಲಿ ಯಾರೂ ಸಾಧಿಸ್ತಾರೆ ನಾನೇನು ಸಾಧಿಸಿಲ್ಲ ಹಾಗಾಗಿ ಆಮೇಲೆ ಇಂಥದ್ದೆಲ್ಲದರ ಮಧ್ಯೆ ಸರ್ ಕಬ್ಜಾ ಅನ್ನೋ ಒಂದು ಹಬ್ಬನ ನಮ್ಮ ಬದುಕಲ್ಲಿ ಚಂದ್ರವ್ರು ತಂದಿದ್ದಾರೆ ಅವ್ರಿಗೆ ಎಷ್ಟು ಸರಿ ಥ್ಯಾಂಕ್ಸ್ ಹೇಳೋಕ್ಕೂ ನನ್ನ ಮನಸ್ಸು ಸಮಾಧಾನ ಆಗ್ತಾಯಿಲ್ಲ ಸರ್ ಯಾಕಂದರೆ ಸರ್ ಎಲ್ಲದಕ್ಕೂ ಹೆಗ್ಲು ಕೊಟ್ಟವ್ರು ಅವರೇ ಸರ್ ಹಣಕಾಸಿಂದಾಗಲಿ ಬೇರೆಯವ್ರೆಲ್ಲ ಕೈ ಜೋಡಿಸಿರ್ಬೋದು ಆದರೆ ಎಲ್ಲದಕ್ಕೂ ಚಂದ್ರವರು ಮುಂದೆ ನಿಂತಿದ್ದಾರೆ ಇಂಥದ್ದೊಂದು ಕೃತಿನ ಕಲಾಕೃತಿನ ಒಂದು ಕಮರ್ಷಿಯಲ್ ಕೃತಿನ ಒಂದು ಸಿನಿಮಾ ಕೃತಿನ ಎಲ್ಲನೂ ಸಿದ್ಧ ಮಾಡಿದ್ದಾರೆ ಸರ್ ಹಾಗಾಗಿ ನಾವೆಲ್ಲರೂ ಸೇರಿ ಚಂದ್ರು ಅವ್ರಿಗೆ ಸಪೋರ್ಟ್ ಆಗಿ ನಿಂತು ಈ ಸಿನಿಮಾ ಯಶಸ್ಸಿಗೆ ಕಾರಣ ಆಗಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊತೀನಿ ಸರ್ ಸರ್ ಯಾವ ಸಿನಿಮಾ ನೆಕ್ಸ್ಟು ನೆಕ್ಸ್ಟು ಸರ್ ನೆಕ್ಸ್ಟು ಕೈಲಾಸ ಬರ್ಬೋದು ನಾಳಿದ್ದು ಮೈಸೂರು ಮಸಾಲೆ ರಿಲೀಸ್ ಆಗ್ತಿದೆ ಮೊನ್ನೆ ಇದು ಯಾವುದು ಕಾಸಿನ ಸರ ರಿಲೀಸ್ ಆಗಿದೆ ಇದಾದಮೇಲೆ ಕಬ್ಜಾ ಆದಮೇಲೆ ಬಹುಶಃ ಮಾರ್ಟಿನ್ ಬರ್ಬೋದು ಕೈಲಾಸ ಬರ್ಬೋದು ಆಮೇಲೆ ಧೀರಾ ಭಗತ್ ರಾಯ್ ಬರ್ಬೋದು ಈ ಥರ ಕ್ಯೂವಲ್ಲಿದೆ ಸರ್ ಆಮೇಲೆ ಇನ್ನೊಂದು ಯಾವುದೋ ಸಿನಿಮಾ ಮಾಡಿದ್ದು ದ್ವಿಪಾತ್ರ ಅಂತ ಒಂದು ಯಾವುದೋ ಹಿಂಗೆ ಹೆಸರು ಸ್ವಲ್ಪ ಮರ್ತೋಗಿದೆ ತುಂಬ ಸಿನಿಮಾ ಬರ್ತಾ ಇದೆ ಸರ್ ಕ್ಯೂವಲ್ಲಿ